ಸ್ವಾಮೀಜಿ, ಬಾಬಾ ಗುರು, ಮಠಾಧೀಶ ಎಂದೆನಿಸಿಕೊಂಡವರ ಹೆಚ್ಚಿನವರ ಅನುಯಾಯಿಗಳಿಲ್ಲ, ಮಹಿಳೆಯರೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಸೂಜಿಗದ ಸಂಗತಿ ಏನೆಂದರೆ, ಈ ಸ್ವಯಂ ಘೋಷಿತ ದೇವಮಾನವರು ಎಂದೇ ಎನಿಸಿಕೊಂಡಿರುವ ಅನೇಕರು ಒಂದಿಲ್ಲೊಂದು ರೀತಿಯಲ್ಲಿ ಮಹಿಳೆಯರ ಮೇಲೆ ಲೈಂಗಿಕ ಅಪರಾಧ ಪ್ರಕರಣಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವವರು. ಇದನ್ನು ಹೊರತುಪಡಿಸಿದರೆ ಬಹುತೇಕರು ಕೊಲೆ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ದಾರೆ. ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಚಿತ್ರದುರ್ಗದ ಬಂಜಾರ ಗುರುಪೀಠದ ಸರ್ದಾರ ಸೇವಾಲಾಲ ಸ್ವಾಮೀಜಿ ಇಬ್ಬರು ಸ್ವಾಧೀಯರ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಸ್ವಯಂ ಘೋಷಿತ ದೇವಮಾನವ ಗುರ್ಮಿತ ರಾಮ ರಹೀಮ ಸಿಂಗ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಹುಲಿಯೂರು ದುರ್ಗ ಹೋಬಳಿ ಹಂಗರಹಳ್ಳಿ ಗ್ರಾಮದ ಬಾಲ ಮಂಜುನಾಥ ಸ್ವಾಮೀಜಿ ಪೋಕ್ಸೋ ಪ್ರಕರಣದಲ್ಲಿ ಚಿತ್ರದುರ್ಗ ಮುರುಘಾಮಠದ ಮಠಾಧೀಶ ಡಾಕ್ಟರ್ ಶಿವಮೂರ್ತಿ ಶರಣ ಹಾಗೂ ಅಸರಾಮ ಬಾಪು ಹೊಸನಗರದ ರಾಘವೇಶ್ವರ ಭಾರತಿ ಸ್ವಾಮಿ ನಿತ್ಯಾನಂದ ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಸಾಲೋದಿಲ್ಲ. ಕೊಲೆ, ಪೋಕ್ಸೋ ಪ್ರಕರಣ, ಲೈಂಗಿಕ ದೌರ್ಜನ್ಯ ಸೇರಿದಂತೆ ಇನ್ನಿತರ ಪ್ರಕರಣಗಳಲ್ಲಿ ಜೈಲು ಸೇರಿ ಆಚೆ ಬಂದು ಸ್ವಾಮೀಜಿ ಆಗುವವರು ಇದ್ದಾರೆ. ಅದೇ ರೀತಿ ಹೊರಗಡೆ ಇದ್ದು ಇತರ ನೀಚ ಕೃತ್ಯಗಳನ್ನು ಎಸಗಿ ಜನರಿಗೆ ಮರಳು ಮಾಡುವ ಕಾವಿದಾರಿಗಳು ಇದ್ದಾರೆ. ಜನ ಮರಳು, ಜಾತ್ರೆ ಮರಳು ಎಂಬಂತೆ ಹಲವರು ಜನ ಈ ಥರದ ಕಾವಿದಾರಿಗಳನ್ನು ನಂಬಿ ಭಕ್ತರಾಗುತ್ತಿದ್ದಾರೆ. ಭೋಲೆ ಬಾಬಾ ಅವರ ಸತ್ಸಂಗಕ್ಕೆ ಹೋಗುವ ಭಕ್ತರಿಗೆ ನೀರು ವಿತರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವುದರಿಂದ ತಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂದು ಬಾಬಾ ಅವರ ಅನುಯಾಯಿಗಳು ನಂಬುತ್ತಾರೆ. ಪಟಿಯಾಲದ ಬಹದ್ದೂರ್ ನಗರ ಗ್ರಾಮದಲ್ಲಿ ಆಶ್ರಮದಲ್ಲಿ ಬಾಬಾ ದರ್ಬಾರ್ ನಡೆಸುತ್ತಾರೆ. ಆಶ್ರಮದ ಹೊರಗೆ ಹ್ಯಾಂಡ್ ಪಂಪ್ ಕೂಡ ಇದೆ. ದರ್ಬಾರ್ ಸಮಯದಲ್ಲಿ ಈ ಹ್ಯಾಂಡ್ ಪಂಪ್ನಿಂದ ನೀರು ಕುಡಿಯಲು ಉತ್ತರೆಯ ಸರತಿ ಸಾಲು ಇರುತ್ತದೆ. ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಸತ್ಸಂಗ ಕಾರ್ಯಕ್ರಮವು ನಡೆಸಲು 80,000 ಜನರನ್ನು ಸೇರಿಸಲು ಅನುಮತಿ ನೀಡಲಾಗಿತ್ತು. ಆದರೆ ನಿಯಮ ಮೀರಿ 2.5 ಲಕ್ಷಕ್ಕೂ ಅಧಿಕ ಜನರು ಸೇರಿದ್ದರು. ಇದರಿಂದಲೂ ಕೂಡ ನೂಕುನುಗ್ಗಲು ಉಂಟಾಗಿ ಕಾಲು ತುಳಿತ ಸಂಭವಿಸಿದೆ ಎಂದು FIR ಉಲ್ಲೇಖಿಸಲಾಗಿದೆ. ಸತ್ಸಂಗ ನಡೆಸಲು ಅನುಮತಿ ಕೇಳಿರುವಾಗ ಬರುವ ಭಕ್ತರ ಸಂಖ್ಯೆಯನ್ನು ಸಂಘಟಕರು ಮರೆಮಾಚಿ ಕಡಿಮೆ ಜನರ ಸಂಖ್ಯೆಯನ್ನು ಹೇಳಿದರು. ಸಂಚಾರ ನಿರ್ವಹಣೆಗೂ ಕೂಡ ಇವರು ಸಹಕರಿಸಲಿಲ್ಲ. ಕಾಲು ತುಳಿತದ ನಂತರ ಸಾಕ್ಷಿನಾಶ ಮಾಡುವುದಕ್ಕಾಗಿ ಚಪ್ಪಲಿಗಳನ್ನು ಬೇರೆಡೆ ಎಸೆಯಲಾಯಿತು ಎಂದು ತಿಳಿದುಬಂದಿದೆ. ಸತ್ಸಂಗದಲ್ಲಿ ಸೇರಿದ ಜನರು ಬಾಬಾ ಸಾಗಿ ಹೋದ ಸ್ಥಳದ ಪಾದದ ಧೂಳನ್ನು ಸಂಗ್ರಹಿಸಲು ಮುಂದಾದಾಗ ಅವರನ್ನು ತಳ್ಳು ಭದ್ರತಾ ಸಿಬ್ಬಂದಿ ಯತ್ನಿಸಿದ್ದಾರೆ. ಇಳಿಜಾರಲ್ಲಿ ಈ ಘಟನೆ ನಡೆದದ್ದು, ಆಗ ನೂಕುನುಗ್ಗಲು ಉಂಟಾಗಿದೆ ಎಂದು FIR ಹೇಳಲಾಗಿದೆ. ಕೈ ಕಾಲು ತುಳಿತ ದುರಂತದ ಬಳಿಕ ಸತ್ಸಂಗ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದ ಭೋಲೆ ಬಾಬಾ ಅಲಿಯಾಸ್ ಸಾಕಾರ ವಿಶ್ವಹರಿ ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಅವರ ಮೇಲೆ FIR ಕೂಡ ದಾಖಲಾಗಿಲ್ಲ. ಬದಲಾಗಿ ಕಾರ್ಯಕ್ರಮ ಆಯೋಜಿಸಿದ್ದ ಅವರ ಭಕ್ತರ ಮೇಲೆ ಪ್ರಕರಣ ದಾಖಲಾಗಿದೆ. ಕಾರ್ಯಕ್ರಮ ಆಯೋಜಿಸಿದ್ದ ಮುಖ್ಯ ಸೇವಾಧಾರ ದೇವಪ್ರಕಾಶ್ ಮಧುಕರ್ ಮತ್ತು ಇತರ ಸಂಘಟಕರನ್ನು FIR ಹೆಸರಿಸಲಾಗಿದೆ. ಇವರ ಮೇಲೆ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ 105, 110 ಪ್ರಕರಣ ದಾಖಲಾಗಿದೆ.